ಯಾಕೆ ಅವ್ರ ಮೇಲಿನ ಆಕ್ಷನ್ ತಗೊಳ್ಳಿಲ್ಲ? ನಿಮ್ ಸರ್ಕಾರಕ್ಕೆ ನನ್ನ ಮೇಲೆ ಹೇಳ್ತಿದ್ರಲ್ಲ, ಅದೇನೋ ಕೋವಿಡ್ ತಿನ್ಬಿಟ್ಟು ಅದು ಲೆಕ್ಕ ಕೊಡ್ಲಿ ಅಂತ. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಕೇಳಿ, ಇವತ್ತು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ, ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ. ನಾವು ಮಾಡಿದಂಥ ಕೋವಿಡ್ ಕೆಲಸದಲ್ಲಿ ನಾನು ಅಧಿಕಾರ ತೆಗೆದುಕೊಂಡು ದಿನದಿಂದ ಇಲ್ಲಿವರೆಗೂ ಎಷ್ಟು ನನಗೆ ನಮ್ಮ ಶಾಸಕರು ಕಾರ್ಯಕರ್ತರು ಹಣ ಕೊಟ್ಟಿದ್ದಾರೆ, ಅದಕ್ಕೆ ನಿಮಗೆ ನಾನು ಮನವಿ ಮಾಡ್ತಾ ಇದ್ದೀನಿ, ಒತ್ತಾಯ ಮಾಡ್ತಾ ಇದ್ದೀನಿ. ನಿಮಗೆ ಬೇಕಾದ ಅಧಿಕಾರಿಗಳನ್ನ ಹಾಕ್ಬಿಟ್ಟು ಬೇಕಾದ್ರೆ ಒಂದು ಎನ್ಕ್ವೈರಿ ಕಂಡಕ್ಟ್ ಮಾಡಿ. ಏನೇಳಿ, ನಾನು ತರಕಾರಿ ಕೊಂಡದ್ದಿಂದ ಹಿಡಿದು ನಮ್ಮ ಜನ ಊಟ ಹಾಕಿದ್ದಿಂದ ಹಿಡಿದು ಆಂಬ್ಯುಲೆನ್ಸ್ ಒದಗಿಸ್ಕೊಟ್ಟಿದ್ದಿಂದ ಮನೆ ಮನೆಗೂ ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗದೇ ಹೋದಂಥ ಆಕ್ಸಿಜನ್ನಲ್ಲಿ ಯಾರು ಸತ್ತಿದ್ದಾರೆ ಅವ್ರ ಮನೆಗಳಿಗೆ ಹೋಗಿ ನಾನೇ ಬೆಳಗ್ಗೆ 6 ಗಂಟೆಯಿಂದ ನೆಕ್ಸ್ಟ್ 6 ಗಂಟೆವರೆಗೂ 1 ಲಕ್ಷ ಕೊಟ್ಟು ಬಂದಿದ್ದೀನಿ. ಇವತ್ತು ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಆಗಿದ್ದ 50,000 ರೂಪಾಯಿ 1 ಲಕ್ಷ ರೂಪಾಯಿಯನ್ನ ನಿಮ್ಮ ಕೈಯಲ್ಲಿ ಇವತ್ತು ಕೊಡೋಕ್ಕಾಗಿಲ್ಲ. ಯಾಕೆ ಅವ್ರ ಮೇಲಿನ ಆಕ್ಷನ್ ತಗೊಳ್ಳಿಲ್ಲ? ನಿಮ್ಮ ಸರ್ಕಾರಕ್ಕೆ ನನ್ನ ಮೇಲೆ ಹೇಳ್ತಿದ್ರಲ್ಲ, ಅದೇನೋ ಕೋವಿಡ್ ತಿನ್ಬಿಟ್ಟು ಅದು ಲೆಕ್ಕ ಕೊಡ್ಲಿ ಅಂತ. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಕೇಳಿ, ಇವತ್ತು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ, ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ. ನಾವು ಮಾಡಿದಂಥ ಕೋವಿಡ್ ಕೆಲಸದಲ್ಲಿ ನಾನು ಅಧಿಕಾರ ತೆಗೆದುಕೊಂಡು ದಿನದಿಂದ ಇಲ್ಲಿವರೆಗೂ ಎಷ್ಟು ನನಗೆ ನಮ್ಮ ಶಾಸಕರು ಕಾರ್ಯಕರ್ತರು ಹಣ ಕೊಟ್ಟಿದ್ದಾರೆ, ಅದಕ್ಕೆ ನಿಮಗೆ ನಾನು ಮನವಿ ಮಾಡ್ತಾ ಇದ್ದೀನಿ, ಒತ್ತಾಯ ಮಾಡ್ತಾ ಇದ್ದೀನಿ. ನಿಮಗೆ ಬೇಕಾದ ಅಧಿಕಾರಿಗಳನ್ನ ಹಾಕ್ಬಿಟ್ಟು ಬೇಕಾದ್ರೆ ಒಂದು ಎನ್ಕ್ವೈರಿ ಕಂಡಕ್ಟ್ ಮಾಡಿ. ಏನೇಳಿ, ನಾನು ತರಕಾರಿ ಕೊಂಡದ್ದಿಂದ ಹಿಡಿದು ನಮ್ಮ ಜನ ಊಟ ಹಾಕಿದ್ದಿಂದ ಹಿಡಿದು ಆಂಬ್ಯುಲೆನ್ಸ್ ಒದಗಿಸ್ಕೊಟ್ಟಿದ್ದಿಂದ ಮನೆ ಮನೆಗೂ ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗದೇ ಹೋದಂಥ ಆಕ್ಸಿಜನ್ನಲ್ಲಿ ಯಾರು ಸತ್ತಿದ್ದಾರೆ ಅವ್ರ ಮನೆಗಳಿಗೆ ಹೋಗಿ ನಾನೇ ಬೆಳಗ್ಗೆ 6 ಗಂಟೆಯಿಂದ ನೆಕ್ಸ್ಟ್ 6 ಗಂಟೆವರೆಗೂ 1 ಲಕ್ಷ ಕೊಟ್ಟು ಬಂದಿದ್ದೀನಿ. ಇವತ್ತು ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಆಗಿದ್ದ 50,000 ರೂಪಾಯಿ 1 ಲಕ್ಷ ರೂಪಾಯಿಯನ್ನ ನಿಮ್ಮ ಕೈಯಲ್ಲಿ ಇವತ್ತು ಕೊಡೋಕ್ಕಾಗಿಲ್ಲ. ಸೆಕ್ಯುಲರ್ ಟಿವಿ, ಇದು ಜಾತ್ಯತೀತತೆಯ ಪ್ರತಿಬಿಂಬ. ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.